ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಂತಹ ಉದ್ದೇಶ, ನಮ್ಮ ದೇಶದಲ್ಲಿ ಯಾವ ರೀತಿಯಲ್ಲಿ ವಿಶ್ವದಲ್ಲಿ ವ್ಯಾಪಿಸಿರುವಂತಹ ಕೊರೋನಾ COVID-19 ಈ ದೇಶಕ್ಕೂ ಬಂದೀಗ ಮೂರನೇ ಸ್ಟೇಜ್ಗೆ ಹೋಗುವಂತಹ ಹಂತದ ನೋವಿನಲ್ಲಿ ನಾವೆಲ್ಲಿದ್ದೇವೆ. ಬಹುಶಃ 14 ದಿವಸದಿಂದ ನಾವು ಲಾಕ್ಡೌನ್ ಆಗಿದೆ. ಜನರು ಮೊಟ್ಟ ಮೊದಲಾಗಿ ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಅಧಿಕಾರಿಗಳು ಆದೇಶಿಸಿರುವಂತಹ ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಆ ಮಾರಕ ರೋಗದಿಂದ ನಾವೆಲ್ಲರೂ ಮುಕ್ತರಾಗಬೇಕು ಅಂತ ಹೇಳುವಂತಹ ಕಳಕಳಿಯಿಂದ ಮನವಿಯನ್ನು ನಿಮ್ಮೊಂದಿಗೆ ನಾನು ಕೋರಿಕೊಳ್ಳುತ್ತೇನೆ. ಇವತ್ತು ವಿಶ್ವದಲ್ಲಿ 70,000 ಜನರು ಈ ಒಂದು ರೋಗದಿಂದ ಮರಣ ಸಂಭವಿಸಿರುವುದರಿಂದ ಅನೇಕ ಲಕ್ಷ ಜನರು ಇವತ್ತು ಈ ರೋಗದಿಂದ ಬಾಧಿತರಾಗಿರುವಂತಹ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲೂ ಈಗ ದಿವಸದಿಂದ ದಿವಸಕ್ಕೆ ಈ ಸಂಖ್ಯೆ ಏರುತ್ತಾ ಬರ್ತಾ ಇದೆ. ಮೂಲಕ ನಾವು ಒಂದೇ ಸಂದೇಶವನ್ನು ಸಾರಬೇಕು, ಕಟ್ಟುನಿಟ್ಟಾಗಿ ನಾವು ನಮ್ಮ ಬದುಕು ಮುಂದೆ ಸಾಗಬೇಕಿದ್ರೆ ನಾವು ಜನರಿಂದ ಜನರಿಗೆ ಅಂತರವನ್ನು ಕಾಯ್ದು ಯಾವುದೇ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಮನೆಯಿಂದ ಹೊರಗೆ ಬರದೆ ಸರ್ಕಾರ ತಿಳಿಸಿದ ತರ ನಾವು ಈ ರೋಗವನ್ನು ನಮ್ಮ ದೇಶದಿಂದ ವಿಮುಕ್ತಿಗೊಳಿಸುವಂತಹ ಒಂದೇ ಔಷಧಿ ನಾವು ಮನೆಯಲ್ಲಿದ್ದುಕೊಂಡು ಅಂತರವನ್ನು ಕಾಯಬೇಕಾಗಿದೆ. ಬಹುಶಃ ಈ ರೋಗಕ್ಕೆ ಮದ್ದಿಲ್ಲ ಅಂತೇಳಿ ಎಲ್ಲರಿಗೂ ಗೊತ್ತಿಲ್ಲ. ಆದುದರಿಂದ ಇದನ್ನು ಮೊಟ್ಟ ಮೊದಲಾಗಿ ನಮ್ಮ ಜನತೆ ಮಾಡಬೇಕಾದ ಕಷ್ಟ ಬಂದಿದೆ. ಆ ಕಷ್ಟವನ್ನು ನಾವು ಬಹಳ ಜಾಣ್ಮೆಯಿಂದ ಅದನ್ನು ನಾವು ನಿರ್ವಹಿಸಬೇಕಾಗ್ತದೆ. ನಾನು ಸರ್ಕಾರದ ಅಧಿಕಾರಿಗಳಿರ್ಬೋದು, ಅದೇ ಥರ ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಅದೇ ಥರ ಹೆಲ್ತ್ ಡಿಪಾರ್ಟ್ಮೆಂಟ್ನ ನರ್ಸ್ಗಳಿರ್ಬೋದು, ಮುಖ್ಯವಾಗಿ ವೈದ್ಯರುಗಳಿರ್ಬೋದು, ಅವರಿಗೆ ನಾನು ಜನತೆಯ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಇಚ್ಛಿಸುತ್ತೇನೆ. ಇವತ್ತು ಕಾನೂನನ್ನು ನಾವು ಅನುಷ್ಠಾನಕ್ಕೆ ತರುವುದು ಬಹಳ ಕಷ್ಟದ ಕೆಲಸ. ಅದನ್ನು ಮಾಡುವುದರಲ್ಲಿ ತಾವು ರಾತ್ರಿಯಾಗಲು ಶ್ರಮಿಸುತ್ತಿದ್ದೀರ. ಜನರ ಜೀವವನ್ನು ಉಳಿಸಲಿಕ್ಕೆ ಡಾಕ್ಟರ್ಗಳು, ವೈದ್ಯರುಗಳು, ಇವತ್ತು ನರ್ಸ್ಗಳು ಬಹಳಷ್ಟು ಕಷ್ಟಪಡ್ತಾ ಇದ್ದೀರ. ನಿಮಗೆಲ್ಲರಿಗೂ ದೇವರ ಅನುಗ್ರಹ ಖಂಡಿತ ಇದೆ. ನಾವು ಹುಟ್ಟಿ ಬಂದಿದ್ದೇವೆ, ಸಾವು ಖಂಡಿತ ಇದೆ. ಈ ಹುಟ್ಟು ಸಾವಿನ ಮಧ್ಯೆ ಒಳ್ಳೆಯ ಕೆಲಸಕ್ಕೆ ಖಂಡಿತ ದೇವರ ಅನುಗ್ರಹ. ನಾನು ಕೆಲವು ದಿವಸ ಇದ್ದುಕೊಂಡು ಈಗೀಗ ಆಹಾರ ವ್ಯವಸ್ಥೆಗಳಲ್ಲಿ ಜನರಿಗೆ ಕೆಲಸ ಇಲ್ಲದೆ ಕಡುಬಡವರಿಗೆ BPL ಕಾರ್ಡ್ನಲ್ಲಿ ಸಿಗುತ್ತದೆ. ಆದರೆ ಮಧ್ಯಮ ವರ್ಗ, ಮೀಡಿಯಂ ಕ್ಲಾಸ್ ನಮ್ಮಲ್ಲಿರುವಂತಹದ್ದು ನಮ್ಮ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ರಾಜ್ಯದ ಥರ ಸಾಧಾರಣ 50-55% ಮಾತ್ರ BPL ಕಾರ್ಡ್ಗಳಿದ್ದವು. ಅದು ನನ್ನ ಮಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಳೆದ ಬಾರಿ ನನ್ನ ವಿಭಾಗದಲ್ಲಿ ಶಾಸಕನಾಗಿದ್ದೆ. ನಾನು ಜನರು ಹೊರಗೆ ಬರಬಾರದು, ಸರ್ಕಾರಕ್ಕೆ ಸ್ಪಂದಿಸುವಂತ ಕೆಲಸ. ಇದನ್ನು ಮಾಡಬೇಕಿದ್ರೆ ನಾವು ಜನರು ಕಷ್ಟಪಡುವಂತಹದ್ದು ಹೊಟ್ಟೆಗೆ ಇಟ್ಟಿಲ್ಲದೆ ಬಹಳಷ್ಟು ನೋವಿಂದ ಇರುವಂತಹ ಸಂಗತಿ ನಮಗೆಲ್ಲ ಗೊತ್ತಿದೆ. ಆದುದರಿಂದ ಅದಕ್ಕಾಗಿ ಈ ಒಂದು ಸಣ್ಣ ಅಳಿಲ ಸೇವೆ, ಇದರಲ್ಲಿ ಯಾವುದು ಒಂದು ದೊಡ್ಡ ಸ್ಥಿತಿಯನ್ನು ನಾನು ಮಾಡುವಂತಹದ್ದು, ನನ್ನ ಕ್ಷೇತ್ರದಲ್ಲಿ ನಾನು ಆದಷ್ಟು ಪಂಚಾಯತ್ ಲೆವೆಲ್ ಮತ್ತು ಮಹಾನಗರ ಪಾಲಿಕೆ ಎಲ್ಲ ವಾರ್ಡ್ಗಳಲ್ಲಿ ಎಷ್ಟು ಸಾಧ್ಯವಿದೆ
ಅಷ್ಟು ಕಿಟ್ಟುಗಳನ್ನು ಸಾಧಾರಣ 20,000 ಎಷ್ಟು ಜನರಿಗೆ ಸಾಧ್ಯವಿದೆ, ಕುಟುಂಬಗಳು ಸಾಧಾರಣ 75,000 ಇರ್ಬೋದು ನಕ್ಷತ್ರದಲ್ಲಿ, ಆದರೆ ಕನಿಷ್ಠ ಒಂದು 20,000 ಕುಟುಂಬಕ್ಕಾದರೂ ಕೊಡುವಂತಹ ಕೆಲಸವನ್ನು ನಾನು ಆ ಸಾಮಗ್ರಿಗಳನ್ನು ಕೊಟ್ಟು ಅವರನ್ನು ನಾನು ಸಂತೈಸುವಂತಹ ಕೆಲಸ ಮತ್ತು ಅವರಿಗೆ ಹಿತೈಷಿ ಯಾವ ರೀತಿಯಲ್ಲಿ ಸರ್ಕಾರದ ಆದೇಶವನ್ನು ಪಾಲಿಸಬೇಕು ಅಂತ ಹೇಳುವಂತಹ ನಿಟ್ಟಿನಲ್ಲಿ ನಾನು ಕಾರ್ಯವಹಿಸುತ್ತಿದ್ದೇನೆ. ಬಹುಶಃ ಇದನ್ನು ಯಾರು ಕೆಲವರು ಎನಿಸಬಹುದು ಚುನಾವಣೆಯ ದೃಷ್ಟಿಕೋನದಿಂದ ಮಾಡ್ತಾ ಇದ್ದೀನಿ, ನನಗೆ ಯಾವುದೇ ಚುನಾವಣೆ ಇಲ್ಲ, ಈಗ ಚುನಾವಣೆ ಬರಲಿಕ್ಕೆ 3-3.5 ವರ್ಷ ಉಂಟು. ನಾನು ಚುನಾವಣೆಗಿಂತ ಮುಂಚಿನ ಎಷ್ಟೋ ಬಡವರಿಗೆ ಅಕ್ಕಿ ಪುಸ್ತಕ ಅಥವಾ ಸಾರಿ ಇದೆಲ್ಲ ವಿತರಣೆ ಮಾಡಿದ್ದೇನೆ, ಅದನ್ನೆಲ್ಲ ಗಮನ ಎಷ್ಟೋ ಡೆವಲಪ್ಮೆಂಟ್ ಮಾಡಿದ್ದೀನಿ, ಅದನ್ನೆಲ್ಲ ಜನ ನೆನಪಿಟ್ಟಿದ್ದೆ ನನ್ನನ್ನು ಸೋಲಿಸ್ತಿರಲಿಲ್ಲ. ಆದರೂ ನನಗೆ ಸೋತು ನಾನೇನು ಮನೆಯಲ್ಲಿ ಕೂತ್ಕೊಂಡಿಲ್ಲ, ಜನರ ಬಳಿಗೆ ಹೋಗಿ ಕೇರಿ ಕೇರಿಯಲ್ಲಿ ಕಾಲೋನಿ ಕಾಲೋನಿಗಳಲ್ಲಿ, ಬಹುಶಃ ಆಶ್ರಯ ಕಾಲೋನಿ ಇರ್ಬೋದು, ಅಂಬೇಡ್ಕರ್ ಕಾಲೋನಿ ಇರ್ಬೋದು, ಆಶ್ರಯ ನಗರ ಇರ್ಬೋದು ಅಥವಾ ಪ್ರತಿಯೊಂದು ಸೈಟ್ಗಳಿರ್ಬೋದು, ಎಲ್ಲೆಲ್ಲ ಬಡ ಜನತೆಗಿದ್ದಾರೆ ಅವರೆಲ್ಲರಿಗೂ ಒಂದು ಮನೆಯೂ ತಪ್ಪದೆ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಸ್ವಲ್ಪ ಕಡೆ ಸೆಲೆಕ್ಟೆಡ್ ಮಾಡಿ ಮಧ್ಯಮ ವರ್ಗದವರೆಗೂ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ಮುಖ್ಯವಾಗಿ ಭಗವಂತನ ಅನುಗ್ರಹದಿಂದ ನನ್ನ ಯೋಚನೆಯಿಂದ ಈ ಯೋಜನೆಯನ್ನು ಮಾಡಿದ್ದೇನೆ. ಇದೇನೇ ಪ್ರಚಾರಕ್ಕಾಗಿ ಅಲ್ಲ, ಕೆಲವು ಯೋಚಿಸ್ಬೋದು ಇದರ ಮೇಲೆ ನೀವು ಒಬ್ಬ ನಿಮ್ಮ ಫೋಟೋವನ್ನು ಹಾಕಿದ್ದಾರೆ ಅಂತ ಹೇಳುವಂತ ಹೇಳುವುದು, ಅದು ನನ್ನ ಇಷ್ಟ. ನಾನು ಕೊಡುವಂಥ ಸಾಧನಕ್ಕೆ ನಾನು ಫೋಟೋ ಹಾಕಿ ಕೊಡುವಂಥದ್ದು ಯಾಕೆ ಅಂತ ಹೇಳಿದರೆ, ಇದನ್ನು ಕೆಲವರು ದುರುಪಯೋಗ ಮಾಡ್ತಾರೆ, ಇದು ಸರ್ಕಾರದಿಂದ ಬಂದದ್ದು ಅಥವಾ ಎಲ್ಲಿಂದ ಬಂದದ್ದು ಅಂತೇಳಿ. ಆ ಕಾರಣಕ್ಕೆ ಇದು ಸರ್ಕಾರದಿಂದ ಅಲ್ಲ, ನನ್ನ ಸತ್ತ ವ್ಯವಸ್ಥೆಯನ್ನು ನಾನು ಕೊಡುವಂಥದ್ದು. ಅದಕ್ಕೆ ನನ್ನ ಹೆಸರನ್ನು ಹಾಕೋದ್ರಲ್ಲಿ ಯಾರಿಗಾದರೂ ತೊಂದರೆ ಇದ್ದರೆ ದಯವಿಟ್ಟು ಕ್ಷಮಿಸಿ, ನಿಮ್ಮಿಂದೇನು ನಾನು ಕನೆಕ್ಷನ್ ಮಾಡಿಕೊಂಡು ನಾನು ತಗೊಂಡು ಮಾಡಿಲ್ಲ. ನಾನು ಈ ಕೆಲಸವನ್ನು ನಿಮ್ಮ ಎಷ್ಟೇ ಟೀಕೆ ಟಿಪ್ಪಣಿಗಳು ಬರಲಿ, ವೀರ ಅಭಿಮನ್ಯುನಂತೆ ಹೊರಬಂದು ಆ ಹೋರಾಟದಲ್ಲಿ ಮುಂದಿದ್ದೇನೆ. ನನ್ನ ಬಡವರು ಇವತ್ತು ಅವರ ಪ್ರಾರ್ಥನೆ ನನಗೆ ಸಾಕು, ದೇವರ ಅನುಗ್ರಹ ಸಾಕು. ಮತ್ತು ಓಟಿನಲ್ಲಿ ಗೆಲ್ತೇನೆ ಅಂತ ಹೇಳುವಂಥ ಮಾತನ್ನು ಇಟ್ಟುಕೊಂಡು ಯಾರಾದರೂ ಊಹಿಸಿದರೆ ನಾನು ಇದಕ್ಕಿಂತ ಮುಂಚೆ ಗೆಲ್ಲಬೇಕು, ಬಹುಶಃ ಸೋತ್ರನು ಆ ಕೆಲಸ ಮಾಡಿದ್ದೇನೆ ಅಂತ ಹೇಳುವಂಥ ಮಾತನ್ನು ಇವತ್ತು ಹೇಳಿದ್ದೇನೆ. ಇಲೆಕ್ಷನ್ನು ಯಾರ್ದು 3 ವರ್ಷ ಉಂಟು, ಎಷ್ಟೋ ಜನರು ದೇವರ ಆ ಕೆಲಸವನ್ನು ನಾವು ಅವರ ಕೈಯಲ್ಲಿರುವಂಥ ನನ್ನ ಕಾರ್ಯಕ್ರಮದಲ್ಲಿ ಒಂದು ಧರ್ಮಗುರುಗಳು, ಅದೇ ಥರ ಚರ್ಚಿನ ಫಾದರು ಸುರತ್ಕಲ್ ಚರ್ಚಿನ ಫಾದರು, ಅದೇ ಥರ ಹಬ್ಬಗದಾರಕ ಕ್ಷೇತ್ರದ ಧರ್ಮದರ್ಶಿಗಳನ್ನು ಕರೆಸಿ ಅವರಿಂದ ಸುರಿಗೆ ಈ ರೋಗ ನಮ್ಮ ದೇಶದಿಂದ ಮುಕ್ತಿಗೊಳ್ಳಲಿಕ್ಕೆ ಸಾವು ನೋವುಗಳು ಆಗಬಾರ್ದು ಅಂತ ಹೇಳುವಂತಹ ಒಂದು ವಿಶೇಷ ಪ್ರಾರ್ಥನೆಯನ್ನು ಮಾಡಿ ಬಡವರ ಮನೆ ಮನೆಗೆ ಹೋಗಿ ಸಾಧ್ಯವಾದಷ್ಟು ಸೈಟ್ಗಳಲ್ಲಿ ಕೊಲಣಿಗಳಲ್ಲಿ ಹೋಗಿ ಆ ಪರಿಶಿಷ್ಟ ಜಾತಿಗಳಿರ್ಬೋದು ಹಿಂದುಳಿದ ವರ್ಗಗಳಿರ್ಬೋದು ಅವರ ನೋವನ್ನು ಅರಿತು ನಾನು ಮನೆಯಲ್ಲಿ ಕೂತ್ಕೊಂಡು ಆರಾಮದಲ್ಲಿ ಕೂತ್ಕೊಂಡು ಕಳಿಸಿಕೊಡುವಂಥ ಕೆಲಸ ಖುದ್ದಾಗಿ ನಾನು ಹೋಗಿ ಹೋಗಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ, ದೇವರ ಅನುಗ್ರಹ ಮತ್ತು ನಮಗಾಗಿ ನೀವು ಪ್ರಾರ್ಥಿಸಬೇಕು ಅಂತೇಳಿ ಕೇಳಿ ಈ ಮಾರಿ ಆ ರೋಗವನ್ನು ಭಗವಂತ ಶಮಿಸಲಿ ಅಂತ ಹೇಳುವಂಥ ಈ ನಮ್ಮ ದೇಶದಿಂದ ಅದು ಕಣ್ಮರೆ ಆಗಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡೋಣ. ಅದುವೇ ನಮ್ಮ ಧರ್ಮ. ಇಲ್ಲಿ ಜಾತಿ ಪಕ್ಷ ಅಥವಾ ಪಂಗಡ ಯಾವುದಕ್ಕೂ ಸೀಮಿತ ಮಾಡಿಲ್ಲ, ಎಲ್ಲರನ್ನು ಒಂದೇ ಸಮಾನವಾಗಿ ನೋಡಿದ್ದೇನೆ, ಮಾನವ ರೀತಿಯಲ್ಲಿ ಇದನ್ನು ಮಾಡಿದ್ದೇನೆ.